ಬೆಳಗಾವಿ ಶಾಖಾ ಮಠಕ್ಕೆ ಭೇಟಿ ನೀಡಿದ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಬೆಳಗಾವಿ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುವಂತೆ ಸಲಹೆ ನೀಡಿದ ಶ್ರೀಗಳು ಗೆಳೆಯನ ಜೀವ ಕಾಪಾಡಲು ಹೋಗಿ ತನ್ನ ಜೀವವನ್ನೇ ಕಳೆದುಕೊಂಡ ಯುವಕ ಸವದತ್ತಿ ತಾಲೂಕಿನ ಉಗರ್ಕೋಡ್ ಮಲಪ್ರಭಾ ಬಲದಂಡೆ ಕಾಲುವೆಯಲ್ಲಿ ನಡೆದ ಘಟನೆ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕೊಣ್ಣೂರ್ ಗ್ರಾಮದಲ್ಲಿ ಬರುವ ತುಮ್ಮನಕೇರಿ ಕೆರೆಯನ್ನ ಏತ ನೀರಾವರಿ ಮಾಡಲು ಒತ್ತಾಯ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಶಾಸಕರಿಗೆ ಆಗ್ರಹಿಸಿದ ಗ್ರಾಮಸ್ಥರು ಗೆಳೆಯರ ಜೊತೆ ಈಜಲು ಹೋಗಿ ನೀರು ಪಾಲಾದ ಫರೀದ್ ಅಸ್ಲಂ ಸೌದಾಗರ್ ಕೋಕಾಕ್ ತಾಲೂಕಿನ ಕೊಣ್ಣೂರ್ ಗ್ರಾಮದಲ್ಲಿ ಮೃತ ಬಾಲಕನ ಕುಟುಂಬಸ್ಥರ ಮುಗಿಲು ಮುಟ್ಟಿದ ಆಕ್ರಂದನ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕಿನ ಮುದಗಲ್ ಪಟ್ಟಣದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಪ್ರೋತ್ಸಾಹ ಧನ ವಿತರಣೆ ಸೌಹಾರ್ದ ಹಾಗೂ ಸಹಕಾರ ಸಂಘಗಳ ಒಕ್ಕೂಟದಿಂದ ವಿತರಣಾ ಸಮಾರಂಭ ಹುಕ್ಕೇರಿ ತಾಲೂಕಿನ ಬಸ್ತವಾಡದಲ್ಲಿ ಆಯೋಜಿಸಲಾಗಿತ್ತು ಭೂಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಸೈನಿಕರಿಗೆ ಸತ್ಕಾರ ಸಮಾರಂಭ ಭೂಸೇನೆಯಲ್ಲಿ 17 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದ ಭರ್ತೇಶ್ ಚೌಗ್ಲಾ ಅವರಿಗೆ ಸೈನಿಕ ಬಳಗದಿಂದ ಮಾಡಲಾಯಿತು ಸತ್ಕಾರ ಗೋಕಾಕ್ ತಾಲೂಕಿನ ಘಟ್ಟಪ್ರಭಾ ನಗರದಲ್ಲಿ ವಚನೋತ್ಸವ ಸಮಿತಿಯನ್ನ ಉದ್ಘಾಟಿಸಿದ ಹಸಿರು ಕ್ರಾಂತಿ ದಿನಪತ್ರಿಕೆ ಸಂಪಾದಕರಾದ ಕಲ್ಯಾಣರಾವ್ ಮುಚ್ಚಳಂಬಿ ಸಮಿತಿಯ ಅಧ್ಯಕ್ಷರಾಗಿ ಗುರುಬಸಯ್ಯ ಕರ್ಪೂರ್ಮಾಟ್ ನೇಮಕ ಬೆಳಗಾವಿ ಜಿಲ್ಲೆಯ ಅತುನಿ ತಾಲೂಕಿನಲ್ಲಿ ಪುರಸಭೆ ವತಿಯಿಂದ ಅಂಗವಿಕಲರಿಗೆ ತ್ರಿಚಕ್ರ ವಾಹನ ವಿತರಣೆ ತ್ರಿಚಕ್ರ ವಾಹನಗಳನ್ನು ವಿತರಿಸಿದ ಕೊಳಗೇರಿ ಅಭಿವೃದ್ಧಿ ನಿಗಮ ಮಂಡಳಿಯ ಅಧ್ಯಕ್ಷರಾದ ಮಹೇಶ್ ಕುಮಟಳ್ಳಿ ಬೆಳಗಾವಿಯ ಕರಂಜಿ ಮಠದ ಶ್ರೀಗಳಿಂದ ಆಶೀರ್ವಾದ ಪಡೆದ ನೂತನ ರಾಜ್ಯಸಭಾ ಸದಸ್ಯರು ಈರಣ್ಣ ಕಡಾಡಿ ಅವರನ್ನು ಸತ್ಕರಿಸಿದ ಶ್ರೀಗಳು ಪ್ರಮುಖ ಕನ್ನಡ ಹೋರಾಟಗಾರ ಅಶೋಕ್ ವೆಂಕಪ್ಪ ಚಂದರ್ಕಿ ಅವರನ್ನು ಎಂಎಲ್ಸಿ ಮಾಡುವಂತೆ ಕನ್ನಡ ಹೋರಾಟಗಾರರ ಆಗ್ರಹ ಬೇಡಿಕೆಗೆ ಸ್ಪಂದಿಸದಿದ್ದರೆ ಎದುರಿಸಬೇಕಾಗುತ್ತೆ ಪ್ರತಿಕೂಲ ಪರಿಣಾಮ ಎಂದ ಕಿರುವಾರ್ತೆಯಾಗಿದ್ದು ಇದರ ಸಂಪೂರ್ಣ ವಿವರಗಳುಳ್ಳ ವಾರ್ತಾ ಪ್ರಸಾರವು ಹಾತ್ವೇ ಚಾನೆಲ್ ನಂಬರ್ 241 ಹಾಗೂ ಏಸಿಯನ್ ಚಾನೆಲ್ ನಂಬರ್ 832ರಲ್ಲಿ ರಾತ್ರಿ 8 ಗಂಟೆಗೆ ಹಾಗೂ ಮರುಪ್ರಸಾರ ರಾತ್ರಿ 9:30ಕ್ಕೆ ಸತ್ಯಂ ವಾಹಿನಿಯಲ್ಲಿ ಬಿತ್ತರಿಸಲಾಗುವುದು ತಪ್ಪದೇ ವೀಕ್ಷಿಸಿ ನಿಮ್ಮ ನೆಚ್ಚಿನ ಸತ್ಯಂ ವಾಹಿನಿಯಲ್ಲಿ ನಮ್ಮ ನಡೆ ಸತ್ಯದ ಕಡೆ